ಎಲ್ಲರಿಗೂ ನಮಸ್ತೆ ನಾನಿವತ್ತು ಹುರುಳಿ ಕಾಳನ್ನು ಯೂಸ್ ಮಾಡಿಕೊಂಡು ಒಂದು ಹೊಸ ರೀತಿಯ ಸಿಹಿ ತಿನಿಸನ್ನು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಹುರುಳಿ ಕಾಳು ಕಾಯಾಲನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ಹುರುಳಿ ಕಾಳಿನಲ್ಲಿ ವಿಟಮಿನ್ ಬಿ ಹಾಗೂ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಂಶ ಹೇರಳವಾಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಇವಾಗ ಈ ರೀತಿ ಒಂದು ಸಿಹಿ ಮಾಡಿಕೊಂಡು ನಾವು ತಿನ್ನೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ನೆನೆಸಿಲ್ಲ ಬರೀ ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುರುಳಿಕಾಳಲ್ಲಿ ಕಲ್ಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಎರಡು ತಂಬಿಗೆ ಅಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಈ ಕಟ್ಟಿನಲ್ಲಿ ಕೂಡ ನಾನು ಸಾಂಬಾರನ್ನ ಮಾಡೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡು ಇದನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಹುರುಳಿ ಕಾಳು ಚೆನ್ನಾಗಿ ಬೇಯುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿ ಇರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಈ ಕುಕ್ಕರ್ನಲ್ಲಿ ಇಡನ್ನ ಮುಚ್ಚಿಬಿಟ್ಟು ನಾನು ಇಲ್ಲಿ ಮೂರು ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕುಕ್ಕರ್ ಕೂಗಿ ವಿಷ ತಣ್ಣಗಾಗಿದೆ ನೋಡ್ತಿದ್ರಲ್ಲ ಚೆನ್ನಾಗಿ ಬೆಂದಿದೆ ನಮಗೆ ಎಲ್ಲನೂ ನೋಡಿ ನಾನು ಕಾಳನ್ನ ಮುಟ್ಟಿ ತೋರಿಸ್ತೀನಿ ಈ ರೀತಿ ನಾವು ಮುಟ್ಟಿದ್ರೆ ಈ ರೀತಿ ನಮಗೆ ಎರಡು ಹೋಳು ನೋಡಿ ಇವಾಗ ಚೆನ್ನಾಗಿದೆ ಬೆಂದಿದೆ ತುಂಬಾ ಬೇಯಬಾರ್ದು ಏಕೆಂದರೆ ನಮಗೆ ಆ ಕಾಳು ಪೂರ್ತಿ ಸ್ಮ್ಯಾಶ್ ಆದರೆ ನೀರಲ್ಲೇ ಕದ್ರೋಗುತ್ತೆ ನಮಗೆ ಸಪ್ರೇಟ್ ಮಾಡಲಿಕ್ಕೆ ಸಿಗೋದಿಲ್ಲ ನೋಡಿ ಈ ರೀತಿ ನಾನು ಒಂದು ಪಾತ್ರೆನ ಕೆಳಗಡೆ ಇಟ್ಟು ಒಂದು ತೂತು ಬೋಲ್ನ ಸಹಾಯದಿಂದ ಈ ನೀರು ಮತ್ತು ಹುಳಿ ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕಟ್ಟನ್ನು ನಾನು ಸಪ್ರೇಟ್ ಮಾಡಿ ಅದರಲ್ಲೂ ಕೂಡ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ತುಂಬ ಸರಳವಾಗಿರುವಂಥ ಸಾಂಬಾರನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇವಾಗ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ನೀವು ಕಾಯಿ ತುರಿನ ಹಾಕ್ಕೊಂಡಿದ್ದೀರಾ ಅಂದರೆ ಮುಂಚೆನೇ ಈ ರೀತಿ ರುಬ್ಬೋದ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಪೀಸ್ ಒಂದು ಒಂದ್ಸಲಿ ರುಬ್ಬಿಟ್ಟು ನಂತರ ಇದಕ್ಕೆ ಏಲಕ್ಕಿ ಹಾಗೂ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತಾಯಿದ್ದೀನಿ ನೋಡಿ ಇವಾಗ ರುಬ್ಬಿದಾಗಿದೆ ಇಷ್ಟೇ ನಮಗೆ ಈ ಕಾಯಿ ರಸ ರೆಡಿ ಆಯಿತು ಈಗ ಹುರುಳಿಕಾಳು ಕೂಡ ನೀರೆಲ್ಲ ಚೆನ್ನಾಗಿ ಇಳಿದಿದೆ ಈಗ ಇದನ್ನು ಒಂದು ದೊಡ್ಡ ಮಿಕ್ಸರ್ ಜಾರ್ಗೆ ತಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ ಇದು ಪೌಡರ್ ಆಗೋದಿಲ್ಲ ಇವಾಗ ಇದನ್ನು ಮುಚ್ಚಿಬಿಟ್ಟು ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ರುಬ್ಕೊಳ್ಳೋಣ ನೋಡಿ ಈ ರೀತಿ ತರಿತರಿಯಾಗಿ ನಾನು ಇದ್ದೀನಿ ತುಂಬ ನುಣ್ಣಗೂ ಬೇಡ ಹಾಗೂ ತುಂಬ ತರಿತರಿನೂ ಬೇಡ ಒಂದು ಮೀಡಿಯಮ್ನಲ್ಲಿ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ಇಷ್ಟು ರುಬ್ಬಿದರೆ ಸಾಕಾಗುತ್ತೆ ಇವಾಗ ನಮಗೆ ಹುಳಿಕಾಳು ಮತ್ತು ಕಾಯಿ ಎರಡೂ ರೆಡಿಯಾಗಿದೆ ಇವಾಗ ನಾವು ಇದನ್ನು ಕಾಯಿ ಜೊತೆ ಸರ್ವ್ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಸಿಹಿಯನ್ನು ಹುರುಳಿ ಕಾ ಹುರುಳಿ ಕಾಳಿನಿಂದ ಒಂದು ಸ್ವೀಟನ್ನು ಮಾಡ್ಬೋದಂತ ನೀವು ಕೂಡ ಮಾಡಿ ನೋಡಿ ಈ ಹುರುಳಿ ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸಲ ತಿನ್ನಬೇಕು ಏಕೆಂದರೆ ತುಂಬ ನಮಗೆ ಇದರಲ್ಲಿ ವಿಟಮಿನ್ಸ್ ಆಗಿರ್ಬೋದು ಕ್ಯಾಲ್ಸಿಯಮ್ ಆಗಿರ್ಬೋದು ಹಾಗೆಯೇ ನಮಗೆ ಕಬ್ಬಿಣ ಅಂಶ ಕೂಡ ಜಾಸ್ತಿ ಇರೋದರಿಂದ ನಮ್ಮ ಮೂಳೆಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ಈ ಬರೀ ಕಾಳನ್ನು ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ತಿನ್ಬೋದು ಹಾಗೂ ರುಚಿನೂ ಚೆನ್ನಾಗಿರುತ್ತೆ ನಿಮಗೆ ನಾನು ಮಾಡಿದ್ದು ಈ ವಿಧಾನ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು